ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಹೆಮ್ಮೆ ಪಡುವಂತಹ ಸಾಧನೆಗೈದ ಜಯಶ್ರೀ. ಶಿವಮೊಗ್ಗ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ 4ನೇ ಘಟಿಕೋತ್ಸವದಲ್ಲಿ ಬಿಎಸ್ಸಿ ತೋಟಗಾರಿಕೆ ಪದವಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಚಿನ್ನದ ಪದಕ ಪಡೆದು ಸಾಧನೆಗೈದ ಜಯಶ್ರೀ. ಶಿರಾ ತಾಲೂಕು ಬುಕ್ಕಾಪಟ್ಟಣವೇ ಹೆಮ್ಮೆ ಪಡುವಂತಹ ಸಾಧನೆಗೈದ ಜಯಶ್ರೀ. ಓಕೆ ವೀಕ್ಷಕರೇ, ಆಗಲೇ ಹೇಳಿದ ಹಾಗೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಜಯಶ್ರೀ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ ಸಮಯ. ಜಯಶ್ರೀ ಅವರೇ, ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಜಯಶ್ರೀ ಅವರು. ಓಕೆ, ಮೊದಲಿಗೆ ನಿಮ್ಮ ಒಂದು ಪರಿಚಯ ಹಾಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜಯಶ್ರೀ ಅಂತೇಳಿ. ನನ್ನ ತಂದೆ ನರಸಿಂಹಮೂರ್ತಿ ಅವರು ಮುಖ್ಯ ಶಿಕ್ಷಕರು ಗಾಣದುಣಸೆ ಪ್ರೈಮರಿ ಸ್ಕೂಲಲ್ಲಿ, ಬುಕ್ಕಾಪಟ್ಟಣ ಹೋಬಳಿ ಮತ್ತು ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು. ತಾಯಿ ಯಶೋದಮ್ಮ ಅವರು ಗೃಹಿಣಿ ಅವರು. ಮತ್ತು ನನ್ನ ತಂದೆ, ನನ್ನ ಈ ಸಾಧನೆಗೆ ಮೇಯ್ನ್ ಇನ್ಸ್ಪಿರೇಷನ್ ಅಂತಂದರೆ ನನ್ನ ತಂದೆನೇ. ಅವರು ಬಂದಂಥ ಆದಿ ಆಗಿರ್ಬೋದು, ಜೀವನ ಶೈಲಿ ಇದ್ದಂಥ ಜೀವನ ಶೈಲಿ ಆಗಿರ್ಬೋದು, ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಕಷ್ಟಪಟ್ಟಷ್ಟು ನಾವು ಏನು 0.1% ಪಟ್ಟಿಲ್ಲ ಅನಿಸುತ್ತೆ. ಅವ್ರು ಏನಂತಂದರೆ, ನಾನು ಬಂದಾಗೆಲ್ಲ ಹೇಳೋರು, ನೋಡಮ್ಮ ಹಿಂಗೆ ಓದಬೇಕು, ಹಿಂಗಿರಬೇಕು, ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ. ಇವತ್ತು ಈ ಸಾಧನೆ ಮಾಡಿದ್ದೀನಿ, ಪುಟ್ಟದಾದಂಥ ಸಾಧನೆ ಮಾಡಿದ್ದೀನಿ, ಇನ್ನೂ ತುಂಬ ಇದ್ದಾವೆ. ಯಾವ ವಿಷಯದಲ್ಲಿ, ಯಾವ ಕ್ಷೇತ್ರದಲ್ಲಿ? ನಾನು ತೋಟಗಾರಿಕೆಯಲ್ಲಿ, ಬಿಎಸ್ಸಿ ತೋಟಗಾರಿಕೆಯಲ್ಲಿ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ತೋಟಗಾರಿಕೆ ವಿಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೋಲ್ಡ್ ಮೆಡಲನ್ನು ತಗೊಂಡಿದ್ದೀನಿ ಈ ವರ್ಷ 2017 ಮತ್ತು 18ನೇ ಸಾಲಿನಲ್ಲಿ. ಅಂದರೆ ಈಗ ಒಂದು ಸಾಧನೆ ಮಾಡೋದಕ್ಕೆ ಅಂದರೆ ನಿಮಗೆ ಮುಂಚೆಯಿಂದ ಯಾರಾದರೂ ಇನ್ಸ್ಪಿರೇಷನ್ ಇದ್ದರಾ, ಇಲ್ಲ ನಿಮ್ಮ ತಂದೆ ಅವರೇನೆ ಇನ್ಸ್ಪಿರೇಷನ್? ನಮ್ಮ ತಂದೆನೇ ಇನ್ಸ್ಪಿರೇಷನು, ಹಾಗೆ ನಮ್ಮೆಲ್ಲ ಶಿಕ್ಷಕರು ಸಹ, ಪ್ರೈಮರಿ ಸ್ಕೂಲಿಂದ ಹಿಡಿದು ಇವಾಗ ನಾನು MSc ಮಾಡೋವರೆಗೂ ಸಹ ತುಂಬ ಪ್ರೋತ್ಸಾಹಿಸಿದ್ದಾರೆ ನಮ್ಮ ಶಿಕ್ಷಕರು. ಅಂದರೆ ನೀವು ಓದಿದ್ದೆಲ್ಲ ಇಲ್ಲೇನಾ, ಕನ್ನಡ ಮೀಡಿಯಮ್? 7th ಇಲ್ಲೇನೆ, ಇಲ್ಲೇ. ಕನ್ನಡ ಮೀಡಿಯಮ್? ಕನ್ನಡ ಮೀಡಿಯಮ್ ಅಲ್ಲ, ಇಂಗ್ಲೀಷ್ ಮೀಡಿಯಮ್. ನಾನು ಇಲ್ಲೇ ಬುಕ್ಕಾಪಟ್ಟಣದಲ್ಲಿ 1-7 ಓದಿದ್ದು, 1-5 ಸಿದ್ಧಿವಿನಾಯಕದಲ್ಲಿ ಓದಿದ್ದು, ಸಿದ್ಧಿವಿನಾಯಕ ವಿದ್ಯಾಸಂಸ್ಥೆಯಲ್ಲಿ. 1-5 ಮತ್ತು 6th-7 ಆಕ್ಸ್ಫರ್ಡಲ್ಲಿ ಹೋಗಿದ್ದು, ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲಲ್ಲಿ ಹೋಗಿದ್ದು. ಮತ್ತು ನಂತರ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಹೈಸ್ಕೂಲು 8-9 10th. ಓಕೆ, ನೀವೀಗ 10th ಮಾಡಿದ್ರಲ್ಲ, 10th ಮಾಡಾದ್ಮೇಲೆ ನಿಮಗೆ ಯಾವ ಸಬ್ಜೆಕ್ಟ್ ತಗೋಬೇಕು ಅನ್ನಿಸ್ತಾ? PCMB ಸೈನ್ಸ್ ತಗೋಬೇಕಂತ ಇತ್ತು ಫಸ್ಟಿಂದನೂ ಇಂಟ್ರೆಸ್ಟ್ ಇಲ್ಲ, ಫಸ್ಟಿಂದನೂ ಇಂಟ್ರೆಸ್ಟ್ ಇತ್ತು. ಅಂದರೆ ಅಪ್ಪಾಜಿಗೂ ಅದೇ ಇಷ್ಟ ಸೈನ್ಸು, ನನಗೂ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಅದನ್ನೇ ತಗೊಂಡಿದ್ದು. 10th ಅಲ್ಲಿ ನಾನು 8.3 ಅಂದರೆ 83% ಅಷ್ಟೇ. PCMB ತುಮಕೂರಲ್ಲಿ ಶ್ರೀ ವೈಷ್ಣವಿ ಚೇತನ ವಿದ್ಯಾ ಇದು ಕಾಲೇಜು, PU ಸೈನ್ಸ್ ಕಾಲೇಜು, ಅಲ್ಲಿ 84% ಆಗಿತ್ತು ನಂದು ಸೈನ್ಸಲ್ಲಿ PCMB ಇದರಲ್ಲಿ. ನಂತರ ನಾನು ಡಿಗ್ರಿ ತಗೊಂಡಿದ್ದು ಇಲ್ಲೇ BSc ಆರ್ಟಿಕಲ್ಚರ್ ಹಿರಿಯೂರಲ್ಲಿ, ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಲ್ಲಿ. CET ಒಳ್ಳೆ ರ್ಯಾಂಕ್ ಬಂತು, ಹಾಗಾಗಿ ಅಂದರೆ ಅಗ್ರಿಕಲ್ಚರ್ ಇದಕ್ಕೆ ಹೋಗ್ಬೇಕಂತ ನಂಗೆ ತುಂಬ ಇತ್ತು. ಅಗ್ರಿಕಲ್ಚರ್ಕಿಂತ ಆರ್ಟಿಕಲ್ಚರ್ ತುಂಬ ಸ್ಕೋಪ್ ಇದೆ ಅಂತಿದ್ರು, ನಾನು ಅದಕ್ಕೆ ಆರ್ಟಿಕಲ್ಚರೇ ಚೂಸ್ ಮಾಡಿದ್ದು, ತೋಟಗಾರಿಕೆ ಚೂಸ್ ಮಾಡಿದ್ದು. ಐಡಿಯಾ ಅಂತಂದರೆ ನಮ್ಮ ಫ್ರೆಂಡ್ಸ್ ಹೇಳೋರು, ನಮ್ಮ ಡ್ಯಾಡಿನೇ ಹೇಳಿದ್ದು ಆ್ಯಕ್ಚುಲಿ ತೋಟಗಾರಿಕೆ ತಗೊಳ್ಳೋದು ಇಂಟ್ರೆಸ್ಟ್ ಇದೆ ಅಂತ. ನಮಗೂ ಅಗ್ರಿಕಲ್ಚರೇ ತೊಗೋಬೇಕಂತಿತ್ತು, ಆರ್ಟಿಕಲ್ಚರ್ ತುಂಬ ಸ್ಕೋಪ್ ಇದೆ ಅಂತಂದ್ಬಿಟ್ಟು ಆರ್ಟಿಕಲ್ಚರ್ಗೆ ತಗೊಂಡಿದ್ದು ನಾವು, ಇಲ್ಲೇ ಹಿರಿಯೂರಲ್ಲೇ ಹತ್ರನೇ ನಮಗೆ. ನಂತರ ಅಲ್ಲಿ 4 ಇನ್ನೇನು ತೋಟಗಾರಿಕೆ ಏನು ಸ್ನಾತಕ ಪದವಿ 4 ತೊಗೊಂಡಿದ್ದು, 4 ಅಭ್ಯಾಸ ಮಾಡಿದ್ದು. ಇವಾಗ ಸದ್ಯಕ್ಕೆ ನಾನು MSc ತೋಟಗಾರಿಕೆ ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸದಲ್ಲಿ ಪದವಿಯನ್ನು ತಗೊಳ್ತಾ ಇದ್ದೀನಿ. ಇವಾಗ ಫಸ್ಟ್ ಇಯರ್ ಇದ್ದೀನಿ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿ. MSc ಡಿಗ್ರಿ ಕಂಪ್ಲೀಟ್ ಆಗಿದೆ. ಇವಾಗ MSc ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ, ಎಲ್ಲಿ ಅಂದರೆ ಮೂಡಿಗೆರೆ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ. ಸದ್ಯಕ್ಕೆ ಕೊನೆಯದಾಗಿ ನಾನು ಪ್ರೊಫೆಸರ್ ಆಗಬೇಕಂತಿದ್ದೀನಿ, ಮತ್ತು ಸೈಂಟಿಸ್ಟ್ ಕೂಡ ಇಂಟ್ರೆಸ್ಟ್ ಇದೆ, ಸೈಂಟಿಸ್ಟ್ ಆಗಬೇಕು ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸದಲ್ಲಿ. ಹೆಚ್ಚಿನ ಪದವಿಯನ್ನು ತಗೊಂಡು ಹೆಚ್ಚಿನ
ರಿಸರ್ಚ್ ಮಾಡಿ ಸೈಂಟಿಸ್ಟ್ ಮಾಡಬೇಕು. ಆಗೋದ್ರಿಂದ ನಮ್ಮ ಸಿರಾ ತಾಲೂಕಿಗೆ ಒಂದು ಹೆಮ್ಮೆಯ ಪ್ರಶ್ನೆ, ಯಾಕಂದ್ರೆ ನಮ್ಮ ಸಿರಾದಲ್ಲಿ ಯಾರು ಇಲ್ಲ ಅಲ್ವಾ. ಆಮೇಲೆ ನೀವು ಈ ಒಂದು ಸಾಧನೆ ಮಾಡಿರೋದು ಕೂಡ ನಮ್ಮ ಸಿರಾ ತಾಲೂಕಲ್ಲಿ ಪ್ರಥಮ ಅಂತ ಹೇಳಿ ನಾನು ತಿಳ್ಕೊತೀನಿ. ಓಕೆ, ನಿಮ್ಮ ತಂದೆಯವ್ರನ್ನ ಕರೆಸ್ತೀರಾ, ನಾವು ಪರಿಚಯ ಮಾಡ್ಕೊಳ್ಳೋಣ. ಹೌದು. ಓಕೆ ಓಕೆ, ಈಗ ನಮ್ಮ ಜೊತೆ ಜಯಶ್ರೀ ಅವರ ತಂದೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಒಂದು ಸಾಧನೆಯ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ, ಹಾಗೆ ಈ ಒಂದು ಸಾಧನೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್ ಹೇಳಿ ಸರ್, ನಿಮ್ಮ ಒಂದು ಪರಿಚಯ. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಕ ಮುಖ್ಯೋಪಾಧ್ಯಾಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಗಾಣನುಸೆಯಲ್ಲಿ. ನಾನು ಸುದೀರ್ಘವಾದಂಥ 27ನೇ ವರ್ಷದ ಸೇವೆಯಲ್ಲಿ ನಾನು ನಿರತನಾಗಿದ್ದೇನೆ. ಈಗ ನನ್ನ ಕುಟುಂಬ ಮೂಲತಃ ನಾವು ತುಂಬ ಬಡವರು. ಯಾಕೆಂತಂದರೆ ನಾನು ನನ್ನ ಒಂದು ನನ್ನ ಜೀವನ ತುಂಬ ಸರಳವಾದಂಥ ಜೀವನ. ಅದರಲ್ಲೂ ಈಗ ನನ್ನ ಮಕ್ಕಳನ್ನು ನಾನು ತುಂಬ ಶಿಸ್ತಿನಿಂದನೇ ಓದಿಸ್ತಾ ಇದ್ದೀನಿ. ಯಾಕೆಂತಂದರೆ ನಾವು ಬೆಳೆದಂತಹ ಹಾದಿ ನನಗೆ ಆ ಪಾಠವನ್ನು ಕಲಿಸ್ತಾ ಹೋಯಿತು. ನಾನು ಕಾಣದಂತಹ ಸಾಧನೆಯನ್ನು ನನ್ನ ಮಕ್ಕಳಲ್ಲಿಗೆ ನೋಡಬೇಕು ಅಂತ ನನ್ನ ಹೆಬ್ಬಯಕೆ ಇತ್ತು. ಅದನ್ನು ನನ್ನ ಮಗಳು ಮಾಡ್ತಾ ಇದ್ದಾಳೆ. ಅಂದರೆ ಎಷ್ಟು ಜನ ಮಕ್ಕಳು ಸರ್? 3 ಜನ ಮಕ್ಕಳು. ಅವಳು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಮಗ ಸೆಕೆಂಡ್ ಪಿ ಯು ಎಕ್ಸಾಮ್ ಮಾಡ್ತಾ ಇದ್ದಾನೆ ಈಗ. ನನ್ನ ಕುಟುಂಬ ನನ್ನ ಶ್ರೀಮತಿ ಮತ್ತು ನನ್ನ 3 ಜನ ಮಕ್ಕಳು ನನ್ನ ಕುಟುಂಬ. ಅದೇ ಫಸ್ಟ್ ಇಂದ ನೀವು ಇಲ್ಲೇ ಬುಕಾಪಟ್ಟಣದಲ್ಲೇ ಇದ್ರಾ ಇಲ್ಲ ಮುಂಚೆ? ನಾನು ಇಲ್ಲಿ ಬಂದು ಸುಮಾರು ಒಂದು 20 ವರ್ಷಗಳಾಯಿತು. ನಾನು ಮೂಲತಃ ಚಿಕ್ಕನಹಳ್ಳಿ ಫಸ್ಟ್ ಅಪಾಯಿಂಟ್ ಆಗಿದ್ದು 92ರಲ್ಲಿ ಚಿಕ್ಕನಹಳ್ಳಿ ತಾಲೂಕಿನಲ್ಲಿ. ಅಲ್ಲಿ 7 ವರ್ಷಗಳ ಸೇವೆಯನ್ನು ಸಲ್ಲಿಸಿ 98ರಲ್ಲಿ ಮಾದನಹಳ್ಳಿ ಶಾಲೆಗೆ ಬಂದೆ. ನಂತರ 3 ತಿಂಗಳ ನಂತರ ಇಲ್ಲಿ ಬುಕಾಪಟ್ಟಣ ಶಾಲೆಗೆ ಬಂದೆ. ನನ್ನ ವಿದ್ಯಾರ್ಥಿಗಳ ಸುಮಾರು ಜನ ಇದ್ದಾರೆ, ಅವರು ಸಹ ಈ ರೀತಿ ಆಗಬೇಕು ಅಂತ ನನ್ನ ಹೆಬ್ಬಯಕೆ. ನನ್ನ ಮಕ್ಕಳೇ ಅಲ್ಲ, ಅವರು ಅನ್ನದಾತೃ, ಮಕ್ಕಳು ನನಗೆ ಅನ್ನದಾತೃ. ಯಾಕಂತಂದರೆ ನನ್ನ ಮಕ್ಕಳು ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ವೃತ್ತಿ ತುಂಬ ಮುಖ್ಯ. ಯಾಕಂದರೆ ಆ ಮಕ್ಕಳು ನನಗೆ ತುಂಬ ಸಹಕಾರ ಇದ್ದಾರೆ, ಅವರೂ ಸಹ ನನ್ನ ಮಕ್ಕಳಂತೆ ಆಗಬೇಕು ಎಂಬುದು ನನ್ನ ಹೆಬ್ಬಯಕೆ. ನನ್ನ ಮಕ್ಕಳೇ ಅಲ್ಲ, ಆ ಮಕ್ಕಳು ಸಹ ಈ ರೀತಿಯಾಗಿ ಸಾಧನೆ ಮಾಡಿ ನನ್ನ ಬಯಲುಸೀಮೆ ಏನು ಸಿರಾ ಬಯಲುಸೀಮೆ ಏನಿದೆ ತುಂಬ ಕೆಳ ಹಂತದಲ್ಲಿದ್ದಾರೆ. ರೈತರ ಮಟ್ಟ ತುಂಬ ಕೆಳ ಹಂತದಲ್ಲಿದೆ. ಇಲ್ಲಿ ಜಲಮೂಲಗಳಿಲ್ಲ, ಹಾಗಾಗಿ ರೈತರ ಒಂದು ಮಟ್ಟ. ನಾನು ಯಾವುದೇ ಡಾಕ್ಟ್ರು ಅವೆಲ್ಲ ಬೇಕು ಅಂತ ಬಯಸ್ತಿಲ್ಲ. ಯಾಕಂತಂದ್ರೆ ರೈತರ ನಾನು ಸಹ ಮೂಲತಃ ರೈತ ಕುಟುಂಬದಿಂದ ಬಂದಂತಹ ವ್ಯಕ್ತಿನೇ, ಎಲ್ಲವೂ ಬಲ್ಲಂತಹ ವ್ಯಕ್ತಿ. ಸೊ ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಪ್ರತಿನಿತ್ಯನೂ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಹೇಳ್ತಾ ಇರ್ತೀನಿ ನನ್ನ ಒಂದು ನಡೆದು ಬಂದ ಹಾದಿ ಮತ್ತು ಈಗ ನಡೆಯುತ್ತಿರುವಂತಹ ಹಾದಿ, ಈ ಹಿಂದಿನ ಒಂದು ದಿನಗಳ ಒಂದು ಜೀವನ ಮಟ್ಟವನ್ನು ಪ್ರತಿದಿನ ಹೇಳ್ತಾ ಇರ್ತೀನಿ. ಹಾಗಾಗಿ ಈಗ ನನ್ನ ಮಗಳಿಗೆ ಎಲ್ಲ ವಿದ್ಯಾದಾನ ಮಾಡಿದಂಥ ಎಲ್ಲ ಅವರ ಒಂದು ಬೋಧಕ ವೃಂದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನನ್ನ ಗ್ರಾಮದ ಎಲ್ಲ ಸನ್ಮಿತ್ರರಿಗೂ ಮತ್ತು ಗ್ರಾಮಸ್ಥರಿಗೂ ಹಿರಿಯರಿಗೂ ಹಾಗೂ ನನ್ನ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳು ಸಹ ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ. ಓಕೆ ಸರ್, ಈಗ ಇನ್ನೊಂದು ಕೇಳ್ತೀನಿ ನಿಮಗೆ. ಈಗ ನಿಮ್ಮ ಮಗಳು ಅಂದ್ರೆ ಎಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಎಲ್ಲಿ ಅದು ಪ್ಲೇಸ್? ಶಿವಮೊಗ್ಗ ಯೂನಿವರ್ಸಿಟಿ. ಶಿವಮೊಗ್ಗ ಯೂನಿವರ್ಸಿಟಿ. ಓಕೆ ಸರ್, ನಿಮ್ಮ ಮಗಳು ಈಗ ಸ್ಟೇಜ್ ಮೇಲೆ ಹೋಗಿ ಪ್ರಶಸ್ತಿ ತಗೋತಾ ಇದ್ರಲ್ಲ, ನಿಮಗೆ ಯಾವ ರೀತಿ ಫೀಲ್ ಆಯಿತು? ಅಂದರೆ ಪ್ರೌಡ್ ತಂದೆ, ಯಾಕಂದ್ರೆ ತಂದೆ ಮಗಳಿಗೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ ಜಾಸ್ತಿ, ಮಗಳು ಬಾಂಧವ್ಯ ಇರುತ್ತಲ್ಲ, ಆ ಒಂದು ಪ್ರಶಸ್ತಿ ತಗೊಂತಾ ಇರಬೇಕಾದ್ರೆ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಯ್ತು ಸರ್? ಅಯ್ಯೋ, ಅದನ್ನ ಮನಸ್ಸಲ್ಲಿ ಅನುಭವಿಸ್ಬೋದು. ಯಾಕಂದ್ರೆ ನುಡಿಯಕ್ಕೆ ತುಂಬಾ ಅದು ದೊಡ್ಡ ಮಾತುಗಳು. ಯಾಕಂತಂದ್ರೆ ಅಂತ ಲೆಜೆಂಡ್ ಹೆಸರಲ್ಲಿ, ಡಾಕ್ಟರ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ಚಿನ್ನದ ಪದಕವನ್ನ ಪಡೆದಂತ ವ್ಯಕ್ತಿಯನ್ನ ನಾನು ಮಾತಲ್ಲಿ ಹೇಳೋದು ಅಸಾಧ್ಯ. ಯಾಕೆಂತಂದ್ರೆ ಅಂತ ಒಂದು ಗ್ರೇಟ್ ಸಾಧನೆಯನ್ನು ಮಾಡಿದಂತ ವ್ಯಕ್ತಿ, ಈ ಸಂವಿಧಾನವನ್ನು ರಚನೆ ಮಾಡಿದಂತ ವ್ಯಕ್ತಿಯ ಹೆಸರಲ್ಲಿ ನನ್ನ ಮಗಳಿಗೆ ಚಿನ್ನದ ಪದಕ ದೊರೆತಿದೆ. ಎಲ್ಲ ವ್ಯಕ್ತಿಗಳು ಸಹ, ನನ್ನ ಬಂಧು ಬಳಗ ಎಲ್ಲರಿಗೂ ಸಹ ಈ ರೀತಿಯಾದಂತ ಒಂದು ಸನ್ಮಾನ ಸಿಗಲಿ. ಆ ಒಂದು ಕ್ಷಣ ಅಂತ ಒಂದು ಅಮೃತ ಗಳಿಗೆ ಹೇಳಕ್ಕಾಗೋದಿಲ್ಲ. ಅಂತ ಒಂದು ಗಳಿಗೆ ನಾನು ತುಂಬಾ ಭಾವುಕನಾಗಿದ್ದೆ ಅವಾಗ, ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲಿಲ್ಲ ಅವಾಗ. ಅಂದ್ರೆ ಹೆಮ್ಮೆಯ ವಿಷಯ ಇದು ಎಲ್ಲರಿಗೆ ಆಗ್ಲಿ. ಹಾಗೆ ಯಾವ ರೀತಿ ಆಚರಣೆ ಮಾಡಿದ್ರಿ ಸರ್, ಅಂದ್ರೆ ಬುಕಾಪಟ್ಟಣ ಬಂದ್ಮೇಲೆ? ಈ ಒಂದು ಖುಷಿ ವಿಷಯ ಅಲ್ವಾ, ಈ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಒಂದು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಖುಷಿ, ಸಾರ್ವಜನಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಒಂದು ಓದ್ತಾ ಇರುವಂತಹ ಮಕ್ಕಳಿಗೂ ಕೂಡ ಸ್ಫೂರ್ತಿ ಆಗಿರ್ತಾರೆ. ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಮನೆಯಲ್ಲಾಗಿರ್ಬೋದು? ಸರ್, ಮನೆಯಲ್ಲಿ ಬಂದು ಸಾಮಾನ್ಯವಾಗಿ ಎಲ್ಲರೂ ಸೇರಿದ್ವಿ. ಅವತ್ತು ಬೆಳಿಗ್ಗೆ ನನ್ನ ವಿದ್ಯಾರ್ಥಿ ವೃಂದಕ್ಕೆ ನಾನು ಸಿಹಿಯನ್ನು ಹಂಚಿದೆ, ನನ್ನ ಸ್ಟಾಫ್ಗೆ ಸಿಹಿಯನ್ನು ಕೊಟ್ಟೆ, ಮತ್ತು ನನ್ನ ನನ್ನ ಸ್ನೇಹಿತರು ನನಗಿನ ಮೊದಲೇ ಹಾಕಿರು. ನನ್ನ ಸ್ನೇಹಿತರು ಬಸವರಾಜು ಎಂಬುವರು, ನಮ್ಮ ಊರಿನ ನನ್ನ ಆತ್ಮೀಯ ಮಿತ್ರರು.
ನನಗಿನ ಮೊದಲೇ ಅವರು ಅಲ್ಲೇ ಫೇಸ್ಬುಕ್ಕಿಗೆ ಹಾಕಿ ಎಲ್ಲರಿಗೂ ಸಹ ಈ ಒಂದು ವಿಷಯವನ್ನು ತಿಳಿಸಿದ್ರು. ನಾನೇ ಹಾಕಿರಲಿಲ್ಲ, ಖಂಡಿತ ನಾನು ತುಂಬ ಆಭಾರಿ. ಯಾಕಂತಂದರೆ ಮತ್ತೆ ಆ ಕ್ಷಣದಲ್ಲೇ ಎಲ್ಲ ನನ್ನ ಊರಿನ ಗ್ರಾಮಸ್ಥರು ರಂಗನಾಥ್ ಅವರು ಕನ್ನಡ ವೇದಿಕೆಯ ಪ್ರಧಾನ ಭಾಷಣಕಾರರು ಮತ್ತು ಅಧ್ಯಕ್ಷರು ಆದಂಥ ರಂಗನಾಥ್ ಅವರು ಅವರೇ ಫೋನ್ ಮಾಡಿದ್ರು, ಏನು ಸರ್ ನಮ್ಗೆ ಹೇಳೇ ಇಲ್ಲ ಅಂತ. ಆದರೂ ಸಹ ನನ್ನ ಅಳಿಯ ಈಗ ತಾನೇ ಫೋನ್ ಮಾಡಿ ಹೇಳ್ತು ಏನು ಮಾವ ನಮ್ಗೆ ಹೇಳೇ ಇಲ್ಲ ಅಂತಿದ್ರು. ಹಿಂಗೆ ಪ್ರತಿಯೊಬ್ಬರೂ ಸಹ ಒಂದು ಅಭಿನಂದನೆಗಳ ಮಹಾಪೂರವೇ ಎರೆದು ಬಂತು. ಮತ್ತೆ ನಮ್ಮ ಗ್ರಾಮದ ಎಲ್ಲರೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಕೊನೆಯದಾಗಿ ಒಂದು ನಮ್ಮ ವೀಕ್ಷಕರಿಗೆ ಕೇಳ್ತೀನಿ. ಈಗ ನೀವು ಮೇಷ್ಟ್ರು ಅಂತ ಹೇಳಿದ್ರಲ್ಲ, ಈಗಿನ ಮಕ್ಕಳಿಗೆ ಅಂದ್ರೆ ಏನಾದರೂ ಒಂದು ಇತರ ವಚನ ಏನಾದರೂ ಹೇಳ್ತೀರಾ? ನಿರಂತರ ಪರಿಶ್ರಮ ಇದ್ರೆ ಖಂಡಿತ ಸಾಧನೆಗಳ ಮೆಟ್ಟಿಲನ್ನು ಹೇರ್ಬೋದು. ಯಾಕಂತಂದ್ರೆ ಅವಿರತ ಪ್ರಯತ್ನ ನನ್ನ ಪದೇ ಪದೇ ನನ್ನ ಮಕ್ಕಳಿಗೂ ಹೇಳ್ತಿರ್ತೀನಿ, ನನ್ನ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಪಡಿ. ಯಾಕಂದ್ರೆ ತಂದೆ ತಾಯಿಯ ಜೀವನ ಬಹಳ ಕ್ಲಿಷ್ಟಕರವಾಗಿರುತ್ತದೆ. ನಿರಂತರವಾದಂತಹ ಶ್ರಮ ಪಟ್ಟರೆ ಅಂದ್ರೆ ಒಂದು ಮಾತು ಹೇಳ್ತಾರೆ, ಸಾಧನೆಗಳು ಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸುವ ಛಲ ಇದ್ರೆ ಖಂಡಿತ ಈ ಒಂದು ಮೆಟ್ಟಿಲನ್ನು ಏರ್ಬೋದು ಅಂತ ನಾನು ಬಯಸ್ತೀನಿ ಸರ್. ಓಕೆ ವೀಕ್ಷಕರೇ, ನಮ್ಮ ನರಸಿಂಹಮೂರ್ತಿ ಸರ್ ಅವರು ತುಂಬಾ ಅದ್ಭುತವಾಗಿ ಮಾತನಾಡಿದ್ರು. ಯಾವ ರೀತಿ ಆ ಒಂದು ಖುಷಿಯ ವಾತಾವರಣ ಇತ್ತು, ಹಾಗೆ ಈಗಿನ ಮಕ್ಕಳಿಗೆ ಯಾವ ರೀತಿ ಒಂದೆರಡು ಹಿತ ನುಡಿಗಳನ್ನ ನುಡಿಸಿದ್ರು ನಮ್ಮ ನರಸಿಂಹಯ್ಯ ಸರ್ ಅವರು. ಸ್ಟೂಡೆಂಟ್ಸ್ ಆಲ್ರೆಡಿ ಸುಮಾರು ಜನ ವಿದ್ಯಾರ್ಥಿಗಳು ಉನ್ನತ ನನಗಿನ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಒಳ್ಳೊಳ್ಳೆ ಅಲ್ಲಿ ಪೋಸ್ಟಿಂಗ್ಸ್ ಅಲ್ಲಿದ್ದಾರೆ. ಇದೇ ಮಾದನಹಳ್ಳಿ ಒಬ್ಬ ಶ್ರೀಧರ್ ಎಂಬ ವಿದ್ಯಾರ್ಥಿ ವಿಜ್ಞಾನಿಯಾಗಿದ್ದಾನೆ ಡೆಲ್ಲಿಯಲ್ಲಿ. ಮತ್ತೆ ಇನ್ನೊಬ್ಬ ಪ್ರದೀಪ್ ಅಂತ ಇದೇ ತೋಟಗಾರಿಕೆಯಲ್ಲಿ ಆಫೀಸರ್ ಆಗಿದ್ದಾರೆ ನನ್ನ ಸ್ಟೂಡೆಂಟ್ಸ್ಗಳು. ಸೊ ನನ್ನ ಶ್ರಮ ಮತ್ತೆ ಅವರ ತಂದೆ ತಾಯಿಯ ಶ್ರಮ ಫಲ ನೀಡಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಆಗ್ಲೇ ಒಂದು ಇನ್ನೊಂದು ಕೇಳೋದು ಮರ್ತಿದೆ ಸರ್, ನಿಮ್ಮ ಮಗಳಿಗೆ ಕೇಳಿದ್ರೆ ನೀವ್ ಏನಾಗ್ಬೇಕು ಅಂತ ಹೇಳಿ ಅವರು ಸೈನ್ಸಿಸ್ಟ್ ಅಂತ ಹೇಳಿದ್ರು, ಅಂದ್ರೆ ನಿಮ್ಗೇನಾದ್ರು ಬೇರೆ ಕನ್ಸಿದ್ಯಾ ಇಲ್ಲ ಮಗಳು ಯಾವ ರೀತಿ? ನಾವು ಯಾವುದನ್ನು ನಾವು ಹೊರೇ ಇರೋದಿಲ್ಲ, ಅವಳ ಹೆಬ್ಬಯಕೆ ಏನಿದೆ ಅದರಂತೆ ಹೋಗ್ಲಿ, ಈ ಸಮಾಜಕ್ಕೆ ಒಳ್ಳೇದನ್ನು ಮಾಡಲಿ ಅಷ್ಟನ್ನು ನಾನು ಬಯಸ್ತೀನಿ. ಈ ಸಮಾಜಕ್ಕೆ ಒಳ್ಳೇದ, ತನ್ನಿಂದ ಏನಾಗುತ್ತೋ ಅಷ್ಟನ್ನು ಸಹಾಯ ಮಾಡಲಿ, ನನ್ನ ರೈತ ಮಿತ್ರರಿಗೆ ಸಹಾಯ ಮಾಡಲಿ ಅಂತ ನಾನು ಬಯಸ್ತೀನಿ ಸರ್. ಅಷ್ಟೇ, ನೀನು ಆಗಕ್ಕೆ ಇಷ್ಟಪಡಲ್ಲ ಸರ್. ಓಕೆ ವೀಕ್ಷಕರೇ, ತುಂಬಾ ಅದ್ಭುತವಾಗಿ ಮಾತಾಡಿದ್ರು ನಮ್ಮ ನರಸಿಂಹಯ್ಯ ಸರ್ ಅವರು. ಈಗ ಜಯಶ್ರೀ ಅವರ ತಾಯಿಯವರನ್ನ ಮಾತಾಡ್ಸೋಣ, ಅವರು ಯಾವ ರೀತಿ ಖುಷಿ ಪಟ್ರು, ಹಾಗೆ ಈ ಒಂದು ಸಾಧನೆಯಲ್ಲಿ ಅವರ ಒಂದು ಕೈ ಅಂದ್ರೆ ಪರ್ಸೆಂಟೇಜ್ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಕಾರ್ಯಕ್ರಮ ಮುಂದುವರಿಸುತ್ತಾ ನಾನು ಮೊದಲಿಗೆ ಜಯಶ್ರೀ ಅವರನ್ನ ಪರಿಚಯ ಮಾಡಿಕೊಟ್ಟೆ, ಹಾಗೆ ಅವರ ಸಾಧನೆಯ ಹಿನ್ನೆಲೆಯನ್ನ ತಿಳಿಸ್ಕೊಡ್ತಾ ಬಂದೆ. ಅದಾದ ನಂತರ ಅವರ ತಂದೆಯನ್ನ ಕೂಡ ಮಾತಾಡ್ಸಿದ್ವಿ, ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಈಗ ನಮ್ಮ ಜೊತೆ ಜಯಶ್ರೀ ಅವರ ತಾಯಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ಹೇಳಿ, ನಿಮ್ಮ ಹೆಸರು? ಯಶೋಧ ನರಸಿಂಹಮೂರ್ತಿ. ಮ್ಯಾಮ್, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಲ್ಲ ಮನೆಯಲ್ಲೇ? ಮನೆಯಲ್ಲೇ ಗೃಹಿಣಿ. ಓಕೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಮ್ಯಾಮ್, ನಿಮ್ಮ ಮಗಳು ಇವತ್ತು ಇರಿ ನಿಮ್ಮ ಮಗಳು ಇವತ್ತು ಈ ಒಂದು ಸಾಧನೆ ಮಾಡಿದ್ದಾರೆ, ಈ ಸಾಧನೆಗೆ ನೀವು ಹೋಗಿದ್ರ ಅಲ್ಲಿಗೆ? ಅಷ್ಟಂತ ಖುಷಿ ಆಗುತ್ತೆ. ಹೋಗಿದ್ರ ನೀವು ಅಲ್ಲಿಗೆ? ನಾವು ಹೋಗಿದ್ವಿ. ಎಷ್ಟು ಖುಷಿ ಆಯ್ತು ಮ್ಯಾಮ್ ನಿಮ್ಗೆ? ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಮಾತಾಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಖುಷಿ ಆಯ್ತು. ಅಂದ್ರೆ ನಿಮ್ಮ ಮಗಳು ಈ ತರ ಏನಾದ್ರು ಒಂದ್ ಸಾಧನೆ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿತ್ತ? ಹ್ಮ್, ಅನ್ಕೊಂಡಿದ್ ಅವಳು ಸಖತ್ ಕಷ್ಟಪಟ್ಟು ಹೋಗ್ತಾರೆ, ಅಂದ್ರೆ ಮೂರ್ ಜನ ಮಕ್ಕಳು ಅಷ್ಟೇನೆ, ಕಷ್ಟಪಟ್ಟಿರೋದ್ ಸಿಕ್ಕೈತೆ ಅಂತಕೊಂಡೆ. ಓಕೆ, ಮೂರ್ ಜನ ಮಕ್ಕಳಲ್ಲಿ ಯಾರು ಇಷ್ಟ ಮ್ಯಾಮ್ ನಿಮ್ಗೆ? ಮೂರ್ ಜನನು ಇಷ್ಟ, ಆದ್ರೆ ಚಿಕ್ಕ ಮಗಳು ಹಂಗೆ ಟಾಪರೇ ಯೂನಿವರ್ಸಿಟಿ. ಅವ್ರು ಏನ್ ಓದ್ತಾ ಇದ್ದಾರೆ? ಅವರು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಅವರು ಟಾಪರೇ, ಚೆನ್ನಾಗ್ ಓದ್ತಾರೆ, ಅದೇ ಒಂದ್ ಖುಷಿ ನಮ್ಗೆ. ಹ್ಮ್, ಹೇಳ್ತಾರೆ ಅಂದ್ರೆ ಈಗ ಜಯಶ್ರೀ ಅವರು ನಿಮ್ಮ ಜೊತೆ ಎಲ್ಲ ಇದ್ರ? ಹ್ಮ್, ನಮ್ ಜೊತೆಲ್ಲೇ ಇದ್ರು. ಓದೋ ಟೈಮ್ನಲ್ಲಿ ಕೆಲಸ ಮಾಡಲ್ಲ ಹಾಗೆ ಈಗ ಅಂತ? ಅವ್ರ ಪಾಡಿಗೆ ಅವ್ರು ಓದ್ಕೊಳ್ಳೋರು, ನಾವೇನ್ ಹೇಳ್ತಾ ಇರ್ಲಿಲ್ಲ, ಓದ್ವಾಗ ಏನ್ ಇದ್ ಮಾಡ್ತಾ ಇರ್ಲಿಲ್ಲ ನಾವು. ಹ್ಮ್, ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಈಗ ಅವರು ಈಗ ಓದ್ತಿದ್ರಲ್ಲ, ಅವ್ರು ಓದೋದಕ್ಕೆ ನೀವೇನಾದ್ರೂ ಟಿಪ್ಸ್ ಕೊಡ್ತಿದ್ರಾ, ಇಲ್ಲ ಅಂತಂದ್ರೆ ಅವ್ರಿಗೇನಾದ್ರು? ಹೋಗ್ತಾ ಇದ್ದೆ, ಆಮೇಲೆ ಏನಾದ್ರು ಬೇಕಾದ್ರೆ ಇಲ್ಲ, ಅವ್ರು ನೈಟ್ ಓದಾರು, ನಾ ಮಲಗಿದ ಮೇಲೆ ಓದಾರು, ಅಂದ್ರೆ ಒಂದ್ 12 ಗಂಟೆ ಮೇಲೆ ಓದಾರು. ಹ್ಮ್, ಈಗ ಈ ಸಾಧನೆ ರೆಸ್ಟ್ ತಗೊಳ್ಳು, ಓದಾಳು, ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಟಿವಿ ನೋಡಾಳು, ಎಲ್ಲಾದ್ರು ಮಾಡ್ತಿದ್ರು ಒಟ್ನಾಗೆ. ಎಲ್ಲ ಮಾಡ್ತಿರ್ಲಿಲ್ಲ, ಎಲ್ಲಾದ್ರು ಇದ್ ಮಾಡ್ಕೊಳ. ಹಾಗೆ ಈ ಒಂದು ಖುಷಿ ಯಾವ ರೀತಿ ವ್ಯಕ್ತಪಡಿಸಿದ್ರಿ? ಅಂದ್ರೆ ಈಗ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಯಾವ ರೀತಿ? ಇಲ್ಲೂ ಖುಷಿ ಪಟ್ಟಿದ್ದಾರೆ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ರು, ಯಾರು ತಗೊಂಡಿಲ್ಲ ನಮ್ಮ ಫ್ಯಾಮಿಲಿಲಿ. ಹ್ಮ್, ನನ್ನ ಮಗಳು ಹೆಂಗೋ ನನ್ನ ಸೊಸೆ ತಗೊಂಡ್ತು ಅಂತ ತುಂಬಾ ಖುಷಿ ಅವ್ರಿಗೂ. ಹ್ಮ್, ನಮ್ಮ ಫ್ಯಾಮಿಲಿಲಿ ಯಾರು ಆ ತರ ಗೋಲ್ಡ್ ಮೆಡಲ್ ಏನ್ ತಾಂಡಿರಲಿಲ್ಲ, ಅದು ಅಂಬೇಡ್ಕರ್ ಗೋಲ್ಡ್ ಮೆಡಲ್ ಬಂದಿರೋದಾದ್ರೆ ತುಂಬಾ ಖುಷಿ.
ಅಂದ್ರೆ ಈ ಒಂದು ಈ ಒಂದು ಕ್ಷೇತ್ರದಲ್ಲಿ ಈ ಸಾಧನೆ ಮಾಡಿರೋದು ನನಗೆ ತಿಳಿದ ಪ್ರಕಾರ ಇದೇ ಫಸ್ಟ್ ಈ ಬುಕಾಪಟ್ಟಣ ಹೋಬಳಿ ಅಂತ ಅನ್ಕೊಂಡಿದ್ದೀನಿ, ಕರೆಕ್ಟಾ? ನಾನು ಹಂಗ ಅನ್ಕೊಂಡಿದ್ದೀನಿ. ಈಗ ಅವ್ರು ಹೇಳಿದ್ರು ಸೈನ್ಸಿಸ್ಟ್ ಆಗ್ತೀನಿ ಅಂತ ನಿಮ್ಮ ಮಗಳು, ನಿಮ್ಮ ಹಸ್ಬೆಂಡ್ ಅವ್ರು ಹೇಳಿದ್ರು ಅವ್ರು ಏನಾದ್ರೂ ಪರವಾಗಿಲ್ಲ ಅದೇ ಆಗ್ಲಿ ಅಂತ ಹೇಳಿ, ನಿಮ್ಗೇನಾದ್ರೂ ಕನ್ಸಿದ್ಯಾ? ಏನಿಲ್ಲ, ಅವ್ರೇನು ಇಷ್ಟಪಟ್ಟು ಮಾಡ್ತಾರೆ ಅದು ನಮ್ಗೆ ಖುಷಿನೇ. ನಾವೇನು ಹೇಳಲ್ಲ, ಅವ್ರಿಗೆ ಇದು ಮಾಡಿತ್ತು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅವರು ಅದೇ ಈಗ ನಿಮ್ಮ ಮಗಳು ಸಾಧನೆ ಮಾಡಿದಾರಲ್ಲ, ಅವರು ಯಾವ ರೀತಿ ಸಾಧನೆ ಮಾಡ್ಬೋದು, ಮನೆಯಲ್ಲಿ ಯಾವ ರೀತಿ ಓದ್ಕೋಬೇಕು ಅನ್ನೋದು ಏನಾದರೂ ಹೇಳ್ತೀರಾ? ಓದ್ತಾರೆ, ಒಟ್ಟಿನಾಗ ಎಲ್ಲಾದ ಇದು ಮಾಡ್ತಾರೆ, ಓದೋದು ಇದು ಮಾಡ್ತಾರೆ, ಟಿವಿನೂ ನೋಡ್ತಾರೆ, ಕೆಲಸನೂ ಮಾಡ್ತಾರೆ ಅಷ್ಟೇ. ಅಂದ್ರೆ ನಮ್ಮ ಯಶೋಧ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲಾನು ಮಾಡಬೇಕು, ಓದೋ ಟೈಮ್ನಲ್ಲಿ ಓದ್ಬೇಕು ಅಲ್ವಾ? ಓದೋ ಟೈಮ್ನಲ್ಲಿ ಓದಿದ್ರೆ ಎಲ್ಲರೂ ಕೂಡ ನಮ್ಮ ಶಿರಾ ತಾಲೂಕಿನಲ್ಲಿರುವಂತಹ ಸಮಸ್ತ ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಒಂದು ಸಾಧನೆಯನ್ನು ಮಾಡ್ಬೋದು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈಗ ಕೊನೆಯದಾಗಿ ನಮ್ಮ ಅವರ ಟೋಟಲ್ ಫ್ಯಾಮಿಲಿಯನ್ನು ನಾನು ಕರೆಸ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ, ಬನ್ನಿ. ಓಕೆ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಜಯಶ್ರೀ ಅವರ ಫ್ಯಾಮಿಲಿ ಹಾಗೆ ಅವರು ಮಾಡಿರುವಂತಹ ಸಾಧನೆಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಅವರ ಕುಟುಂಬ, ಇಬ್ಬರು ಮಕ್ಕಳು ಮಿಸ್ ಇದಾರಲ್ವಾ ಸರ್? ಓಕೆ, ತುಂಬ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಕುಟುಂಬ. ಒಬ್ಬರು ಸಿವಿಲ್ ಇಂಜಿನಿಯರ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ, ಹಾಗೆ ಇನ್ನೊಬ್ಬರು ಸೆಕೆಂಡ್ ಪಿ ಯು ಎಕ್ಸಾಮನ್ನು ಬರೀತಾ ಇದ್ದಾರೆ ಅಂತ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಜಯಶ್ರೀ ಅವರು ಕೂಡ ಈ ಒಂದು ಸಾಧನೆ ಮಾಡಿ ಈಗ ಮುಂದಿನ ಎಂ ಎಸ್ಸಿಗೆ ಹೋಗ್ತಾ ಇದ್ದಾರೆ, ಅದರಲ್ಲೂ ಕೂಡ ಇನ್ನ ಚಿನ್ನದ ಪದಕವನ್ನು ಪಡೆದು ನಮ್ಮ ಶಿರಾ ತಾಲೂಕಿಗೆ ಅಲ್ಲದೆ ನಮ್ಮ ತುಮಕೂರು ಡಿಸ್ಟಿಕ್ಗೆ ಒಳ್ಳೆಯ ಹೆಸರನ್ನ ತಂದುಕೊಡ್ಲಿ ಅಂತೇಳಿ ನನ್ನ ಕಡೆಯಿಂದ ಹಾಗೆ ನಮ್ಮ ಶ್ರೀ ಟಿ ವಿ ಕಡೆಯಿಂದ ಸಮಸ್ತ ಕರ್ನಾಟಕ ಜನತೆ ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಸರ್ ತುಂಬ ಥ್ಯಾಂಕ್ಸ್, ನೀವು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಬಂದೆ. ಆಲ್ ದ ಬೆಸ್ಟ್ ಜಯಶ್ರೀ ಅವರೇ, ಅಮ್ಮ ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಜಯಶ್ರೀ ಅವರ ಒಂದು ಸಾಧನೆಯನ್ನು ನಾನು ತಿಳಿಸ್ಕೊಟ್ಟೆ. ಹೀಗೆ ನೋಡ್ತಾ ಇರಿ ನಮ್ಮ ಚಾನೆಲ್ ಶ್ರೀ ಟಿವಿ. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ದೇವರಹಳ್ಳಿಯಲ್ಲಿರುವ ಅಂಗನವಾಡಿ ಕೇಂದ್ರ ಯಾವ ಕಾನ್ವೆಂಟ್ಗೂ ಕಡಿಮೆ ಇಲ್ಲದ ಹಾಗೆ ಶಿಕ್ಷಣ ನೀಡುತ್ತಿದೆ. ಆಟವಾಡಲು ಬಗೆ ಬಗೆಯ ಆಟಿಕೆಗಳು, ಎಲ್ಲರಿಗೂ ಒಂದೇ ತರಹದ ಸಮವಸ್ತ್ರ, ಕಾಲಿಗೆ ಶೂ. ಅರೆ, ಇದು ಯಾವುದೋ ಕಾನ್ವೆಂಟ್ ಇರಬಹುದು ಎಂದುಕೊಂಡರೆ ಅದು ನಿಮ್ಮ ಕಲ್ಪನೆ. ಇದು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ದೇವರಹಳ್ಳಿಯ ಅಂಗನವಾಡಿ ಕೇಂದ್ರದ ಚಿತ್ರಣ. ಒಬ್ಬ ಕಾರ್ಯಕರ್ತೆ ಮನಸ್ಸು ಮಾಡಿದರೆ ಹೇಗೆ ಮಾದರಿ ಕೇಂದ್ರ ಮಾಡಬಲ್ಲಳು ಎನ್ನುವುದಕ್ಕೆ ಈ ಅಂಗನವಾಡಿ ಕಾರ್ಯಕರ್ತೆ ಸಿ ರತ್ನಮ್ಮ ಸಾಕ್ಷಿಯಾದರು. ಆಸಕ್ತಿ ಮತ್ತು ಸಮಾಜದ ಸಹಭಾಗಿತ್ವದೊಂದಿಗೆ ನಿಷ್ಠೆಯಿಂದ ಕರ್ತವ್ಯ ಮಾಡಿದರೆ ಪ್ರತಿಷ್ಠಿತ ಕಾನ್ವೆಂಟ್ಗಿಂತ ಅಂಗನವಾಡಿ ಯಾವುದಕ್ಕೂ ಕಡಿಮೆ ಇಲ್ಲ ಎಂದು ಸಾಧಿಸಿ ತೋರಿಸಿದ್ದಾರೆ. ಅಂಗನವಾಡಿಯಲ್ಲಿ 3 ರಿಂದ 6 ವರ್ಷದವರೆಗಿನ 27 ಮಕ್ಕಳಿದ್ದು ಶೈಕ್ಷಣಿಕ ಚಟುವಟಿಕೆ, ಕನ್ನಡದ ಜೊತೆಗೆ ಆಂಗ್ಲ ಮಾಧ್ಯಮ ಮಾದರಿ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗುತ್ತಿರುವುದರಿಂದ ಪಾಲಕರು 2 ಕಿಲೋಮೀಟರ್ ದೂರದ ತೋಟದ ಮನೆಗಳಿಂದ ಮಕ್ಕಳನ್ನು ಕರೆತಂದು ಈ ಅಂಗನವಾಡಿಗೆ ಬಿಟ್ಟು ಹೋಗುತ್ತಾರೆ. ಕಳೆದ 2 ದಶಕಗಳಿಂದ ಇಲ್ಲಿ ಕಲಿತ ಮಕ್ಕಳು ಕಾನ್ವೆಂಟ್ನತ್ತ ಕಣ್ಣೆತ್ತಿ ನೋಡದೇ ಇರುವುದು ಅಂಗನವಾಡಿ ಕಾರ್ಯಕರ್ತೆಯ ಕಾರ್ಯದಕ್ಷತೆಗೆ ಹಿಡಿದ ಕೈಗನ್ನಡಿಯಾಗಿದೆ. 29 ವರ್ಷದಿಂದ ದೇವರಹಳ್ಳಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿ ರತ್ನಮ್ಮನವರ ಸಾಧನೆ ಗುರುತಿಸಿ ಜಿಲ್ಲಾಡಳಿತ 2000 ಮತ್ತು 2001 ಸಾಲಿನಲ್ಲಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆಗಿನ ಜನರನ್ನು ಅಷ್ಟೇ ತುಂಬಾ ಆಯ್ತು. ಗ್ರಾಮಸ್ಥರು ಅದೇ ರೀತಿ ಸಹಕಾರವನ್ನು ನಮಗೆ ಕೊಟ್ಟರು. ಅಂಗನವಾಡಿ ನಡೆಸೋದಕ್ಕೆ ಮಕ್ಕಳ ಒಂದು ಆಟೋಟ ಸ್ಪರ್ಧೆಗಳಿಗೆ ಅಥವಾ ಮಕ್ಕಳ ಉದ್ಯೋಗಗಳನ್ನು ನಮಗೆ ಕೊಟ್ಟರು. ಅದರಿಂದ ನಾವು ಅಂಗನವಾಡಿಯನ್ನು ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಹಕಾರ ಆಯಿತು. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ, ಒಂದು ಶಿಬಿರಗಳು ಮಾಡಲಿ, ಒಂದು ತಯಾರಿ ಸಭೆಗಳನ್ನು ಮಾಡಲಿ, ನಮ್ಮ ಗ್ರಾಮಸ್ಥರು ಅದೇ ರೀತಿ ಭಾಗವಹಿಸ್ತಾರೆ. ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾವೊಂದು ಕಾರ್ಯಕ್ರಮದಲ್ಲಿ ಖರ್ಚು ವೆಚ್ಚಗಳನ್ನು ಅವರೇ ಸಹ ಭರಿಸಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ನಮ್ಮ ಒಂದು ಗ್ರಾಮದಲ್ಲಿ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸೋದು ಕಡಿಮೆ. ನಮ್ಮಲ್ಲೇ ಸಮವಸ್ತ್ರಗಳು ಕೊಡಿಸಿದ್ದಾರೆ, ಶೂ ಕೊಡಿಸಿದ್ದಾರೆ, ಆಟೋಟ ಏನು ಪೀಠೋಪಕರಣಗಳು ಬೇಕೋ ಅವನ್ನು ಕೊಡಿಸಿದ್ದಾರೆ. ನಮ್ಗೇನು ವಸ್ತುಗಳು ಬೇಕು ಅಂತ ಹೇಳಿದ್ರೆ ಅವ್ರ ಗ್ರಾಮಸ್ಥರು ಸಹಕಾರವನ್ನು ಕೊಡ್ತಾರೆ. ಅದರಿಂದ ನಾವು ಒಂದು ಈ ಕಾರ್ಯಕ್ರಮಗಳನ್ನು ಯಶಸ್ವಿ ನಡೆಸೋದಕ್ಕೆ ಇನ್ನೂ ನಮಗೆ ಈ ಒಂದು ಕೆಲವು ಯೋಜನೆಗಳನ್ನ ನಮಗೆ ತುಂಬಾ ಯೋಜನೆಗಳನ್ನ ನಮಗೆ ತಂದಿದ್ದಾರೆ. ಈ ಭಾಗ್ಯಲಕ್ಷ್ಮಿ, ಮಾತೃವಂದನಾ, ಮಾತೃಶ್ರೀ,
ಇವೆಲ್ಲ ಕೆಲವು ಟೈಮ್ ನಮ್ಮನ್ನ ಬೀಯಲ್ವಾಗಿಯೂ ಸಹ ನಾವು ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾ ಇದೀವಿ. ಅವೆಲ್ಲ ಕಡಿಮೆ ಇದ್ರೆ ನಾವು ಇನ್ನೂ ಕಾನ್ವೆಂಟಿಗಿನ್ನ ಚೆನ್ನಾಗಿ ಕೆಲಸವನ್ನ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ನನ್ನದಾಗಿರುತ್ತೆ ಸರ್. ಇದಕ್ಕೆ ನಮ್ಮ ಗ್ರಾಮಸ್ಥರು ಸಹ ಇನ್ನೂ ಸಹ ನಾವು ಇವತ್ತು ಅಂಗನವಾಡಿ ಆದಾಗ ನಾವಿನ್ನೂ ಚೆನ್ನಾಗಿ ಮಾಡಿಕೊಡ್ತೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ನಾವಿನ್ನೂ ಚೆನ್ನಾಗಿ ಇದನ್ನ ಕಾರ್ಯಕ್ರಮಗಳನ್ನ ನಡೆಸಿ ಕಾನ್ವೆಂಟ್ ಹೋಲಿಕೆ ಆಗೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಮಾದರಿಯಾಗಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬಾ ಇಚ್ಛೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.